ಅದು ಕೇವಲ ನಿಮಿತ್ತ ಮಾತ್ರ. ಈ ಬ್ರಹ್ಮನಿಗೆ ಯಾವಾಗಲೂ ಐದು ತಲೆಗಳಿರುತ್ತವೆ. ಆ ಪರಶಿವನ ಪಾಲಯದಲ್ಲಿರುವ ನೇತ್ರ ಅಗ್ನಿ ನೇತ್ರ, ಸುಡುವುದೊಂದೇ ಅದರ ಗುರಿ, ಅದು ಒಂದು ನೇತ್ರವೇ. ಬ್ರಹ್ಮದೇವ, ಈ ಪಶುನಾಂಪತಿಯನ್ನೇ ಧಿಕ್ಕರಿಸಿ ಮಾತನಾಡುತ್ತಿರುವೆ. ತರವಲ್ಲ ಇದು, ತರವಲ್ಲ. ಏಕೆ ಏಕೆ ತರವಲ್ಲ? ನೀನು ನನ್ನನ್ನು ಏನು ಮಾಡಬಲ್ಲೆ? ನಿನ್ನ ಮೂರನೇ ಕಣ್ಣಿನಿಂದ ನನ್ನನ್ನು ಸುಟ್ಟು ಭಸ್ಮ ಮಾಡಬಲ್ಲೆಯಾ? ಅದೂ ಕೂಡ ನಿನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ನಾನು ಅಮರನೇ. ನಿನ್ನ ತ್ರಿಶೂಲದಿಂದ ನನ್ನನ್ನು ಸಂಹರಿಸಬಲ್ಲೆಯಾ? ಅದೂ ಕೂಡ ನಿನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ನಾನು ದೇವಾದಿದೇವ. ನಿನ್ನ ಪ್ರಳಯ ತಾಂಡವದಿಂದ ನನ್ನನ್ನು ಮೆಟ್ಟಿ ತುಳಿದು ಧೂಳಿಪಟ ಮಾಡಬಲ್ಲೆಯಾ? ಅದು ಕೂಡ ನಿನ್ನಿಂದ ಸಾಧ್ಯವಿಲ್ಲ. ನಾನೂ ಪಾಂಚಾನನೇ. ನನ್ನ ಸೃಷ್ಟಿಗೆ ಕಾರಣ ಭೈರವ. ಅಜ್ಞಾನ ಅಂಧಕಾರದ ಜೊತೆಯಲ್ಲೇ ಗರ್ವಾಂಧಕಾರವು ಸೇರಿ ತಾನೇ ಶ್ರೇಷ್ಠನೆಂದು ಬೀಗುತ್ತಿರುವ ಈ ಬ್ರಹ್ಮನ ಊರ್ಧ್ವ ಶಿರವನ್ನು ಛೇದಿಸು. ಅಹೋ ಪರಮೇಷ್ಠಿ, ತಲೆಗಳ ಮೇಲಿರುವ ತಲೆಗೆ ತಲೆ ಹತ್ತಿದ ನಿನ್ನ ಗರ್ವವನ್ನು ನನ್ನ ಎಡಗೈ ಕಿರುಬೆರಳಿನ ಉಗುರಿನಿಂದಲೇ ಮತ್ತೆ ಚಿಗುರದಂತೆ ಚಿವುಟಿ ಹಾಕುತ್ತೇನೆ.